ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವತ್ತು ಹೊಸದುರ್ಗ ವಿಧಾನಕ್ಷೇತ್ರದಲ್ಲಿ ಪ್ರತಿ ಗ್ರಾಮಗಳನ್ನು ಮುಟ್ಟಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ವಿಜಯ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಮತ್ತೋಡು ಭಾಗದಲ್ಲಿ ಇವತ್ತಿನ ಅತ್ಯಂತ ಯಶಸ್ವಿಯಾಗಿ ಸಾವಿರ ಜನ ಕಾರ್ಯಕರ್ತರು ಮಹಿಳೆಯರೇ ಸೇರಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಹೊಸದುರ್ಗದಲ್ಲಿ ಕೆಲಸ್ತೇವೆ, ಅಧಿಕಾರಕ್ಕೆ ತರುತ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಯಶಸ್ವಿ ಆಗ್ತದೆ ಅನ್ನುವಂಥ ಯಶಸ್ವಿ ಆಗಿದೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಹೊಸದುರ್ಗ ಇವತ್ತು ಏನು ವಿಜಯ ಸಂಕಲ್ಪ ಯಾತ್ರೆ ಹೊಸದುರ್ಗಕ್ಕೆ ಆಗಮಿಸ್ತಾ ಇದೆ 21ಕ್ಕೆ, ಅದು ಮತ್ತೋಡು ಹೋಬಳಿಯ ಒಂದು ಪೂರ್ವಭಾವಿ ಸಭೆ ಹಮ್ಮಿಕೊಂಡಿದ್ವಿ. ಇಲ್ಲಿ ಅತಿ ಹೆಚ್ಚಿನ ಕಾರ್ಯಕರ್ತರು BJP ಕಾರ್ಯಕರ್ತರು ಆಗಮಿಸಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿ BJPಯಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮ ಅಭ್ಯರ್ಥಿ ಕಮಲದ ಗುರುತು. ನಾವು ಎಲ್ಲರೂ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿ ಈ ಸತಿ ಹೊಸದುರ್ಗ ಕ್ಷೇತ್ರದಿಂದ 100,00,000 ಓಟ್ ತಗೊಂಡು ನಾವು ವಿಧಾನಸೌಧಕ್ಕೆ ಇಲ್ಲಿ ಅಭ್ಯರ್ಥಿಯನ್ನು ಕಳಿಸ್ತೀವಿ ಅಂತ ತಾಲೂಕು ಅಧ್ಯಕ್ಷರು ಶಬ್ದ ಮಾಡಿ ಹೇಳ್ತಾ ಇದ್ದೀವಿ. ಈ ಮತ್ತೋಡು ಹೋಬಳಿಯ ಎಲ್ಲ ಜನ ಅತಿ ಹೆಚ್ಚಾಗಿ ಸೇರಿದರೆ ಆ ಗ್ರಾಮದ ಮತ್ತೋಡು ಹೋಬಳಿ ಎಲ್ಲ ಗ್ರಾಮಸ್ಥರಿಗೂ ನಾನು ಧನ್ಯವಾದ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.